ಲೋಕದಲ್ಲಿ ಒಂದೇ ಒಂದ್ಸತಿ ಬಿಟ್ಬಿಡಿ ಸರ್, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಮಂಡೆನ ಅಣ್ಣ. ಏನಂದ್ರೆ ನಮ್ ಕಂಠೀನ ನೋಡೋಕೆ ಇಷ್ಟೊಂದ್ ಜನ ಬರ್ತಾ ಇದಾರಲ್ಲ, ಇವರೆಲ್ಲ ಯಾರು? ಎಲ್ರು ಸಿಂಗಾಮಲೈ ಸಿಂಗಾಮಲೈ ಅಂತ ಹೇಳ್ತಾ ಇದಾರೆ. ಪೇಷಂಟ್ ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ, ಈಗಲೇ ಏನು ಹೇಳೋಕಾಗಲ್ಲ. ಬನ್ನಿ ನೋಡೋಣ. ಕಂಪ್ಲೀಟ್ ರಿಪೋರ್ಟ್ ಬಂದ್ಮೇಲೇನು ಹೇಳೋಕಾಗೋದು? ನೋ ಡಾಕ್ಟರ್, ಇವನಿಗೇನು ಆಗ್ಬಾರ್ದು. ಹೊರಗಡೆ ಜನ ನೋಡಿದ್ರಲ್ಲ, ಇಡೀ ಕೇರಳನೇ ಬಂದಿದೆ. ಬೇಕಾದ್ರೆ ಫಾರಿನ್ ಇಂದ ಸ್ಪೆಷಲಿಸ್ಟ್ ನ ಕರೆಸಿ, ಮನಿ ಇಸ್ ನಾಟ್ ಎ ಪ್ರಾಬ್ಲಮ್, ಬಟ್ ಇವನ ಜೀವ ಉಳಿಬೇಕು. ನೋಡಿ, ಇಲ್ಲಿ ಯಾರು ನಿಂತ್ಕೋಬಾರ್ದು, ದಯವಿಟ್ಟು ಹೊರಗಡೆ ಹೋಗಿ. ನಿಮ್ ಮನೆ ಕೆಲಸಾಡು ಕಂಠಿಗೋಸ್ಕರ ಎಷ್ಟು ಜನ ಕಣ್ಣೀರ್ ಹಾಕ್ತಾ ಇದಾರೆ ನೋಡಿದ್ರ ಸರ್? ನಿಮ್ ಮನೇಲಿ ಸ್ಥಾನ ಇಲ್ಲ ಅಂತ ಹೊರಗ ಹಾಕಿದ ಕಂಠಿನ ಎಷ್ಟು ಕೋಟಿ ಜನ ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೋಡಿದ್ರ ಸರ್? ಇಷ್ಟೊಂದು ಜನಗಳ ಅಭಿಮಾನ ಸಂಪಾದನೆ ಮಾಡಕ್ಕೆ ಅವನ ಹತ್ರ ಏನಿದೆ? ಹಣ ಇಲ್ಲ, ಆಸ್ತಿ ಇಲ್ಲ, ಅಧಿಕಾರ ಇಲ್ಲ, ಅವನ ಅಸ್ತ್ರ ಯಾವುದು ಅಂತ ಗೊತ್ತಾ ಸರ್? 100 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬನ ಕೊಲ್ಲೋದಕ್ಕೂ ಸಿದ್ಧ ಅಥವಾ ಸಾಯೋದಕ್ಕೂ ಸಿದ್ಧ ಅಂತ ನೀವು ಹೇಳ್ಕೊಟ್ಟ ಒಂದೇ ಒಂದು ವಾಕ್ಯ. ಆ ಒಂದು ಮಾತೆ ನಮ್ಮ ಜನಗಳ ಪಾಲಿಗೆ ವರ ಆಯ್ತು, ಕಂಠಿನ ಸಿಂಗಮಲೆಯಾಗಿ ಬದಲಾಯಿಸಿತು.